ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ದಿನದ ಬೆಳಗಿನ ದೇವರ ವಾಕ್ಯಕ್ಕಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವಾಕ್ಯ ಭಾಗವು ದಾವಿದನು ಬರೆಯುವಂತಹ ಕೀರ್ತನೆ 119 ಕೀರ್ತನೆಯ 79 ವಾಕ್ಯ. ದಾವಿದನು ಬರೆಯುವಂತಹ ಕೀರ್ತನೆ 119 ಕೀರ್ತನೆಯ 79 ವಾಕ್ಯ. ನಿನ್ನಲ್ಲಿ ಭಯಭಕ್ತಿಯುಳ್ಳವರು ನನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಕಟ್ಟಳೆಗಳನ್ನು ಗ್ರಹಿಸಿಕೊಳ್ಳಲಿ. ದೇವರನ್ನ ನಾವು ನೋಡುವಂತ ಸಂದರ್ಭದಲ್ಲಿ ದೇವರಲ್ಲಿ ಭಯಭಕ್ತಿಯುಳ್ಳವರ ಕಡೆಗೆ ತಿರುಗಿಕೊಳ್ಳುವಂತ ಪ್ರತಿಯೊಬ್ಬರ ಜೀವನವು ಅದು ಆಶೀರ್ವಾದದಾಯಕವಾಗ್ತದೆ. ಮನುಷ್ಯನು ಭಯಭಕ್ತಿಯುಳ್ಳವನಾಗಿರಬೇಕೆಂದು ದೇವರು ಅಪೇಕ್ಷಿಸುವುದನ್ನ ನಾವು ನೋಡುತ್ತೇವೆ. ಯಾಕೆ ಆತನು ಭಯಭಕ್ತಿಯುಳ್ಳವನಾಗಿರಬೇಕು, ಆ ಭಯಭಕ್ತಿಗೆ ಕಾರಣವಾಗಿರತಕ್ಕ ಆಲೋಚನೆಗಳೇನು, ಆ ಭಯಭಕ್ತಿಗೆ ಮಾರ್ಗವಾಗಿರತಕ್ಕ ಚಿಂತನೆಗಳೇನು ಎಂಬುದಾಗಿ ನಾವು ನೋಡುವಾಗ, ದೇವರಲ್ಲಿ ನಾವು ಯಾವಾಗ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತೇವೋ ಆ ಎಲ್ಲ ಭಯಭಕ್ತಿಯ ಸಂದರ್ಭಗಳಲ್ಲಿ ದೇವರು ತಾನೇ ನಮಗೆ ಗುರಾಣಿಯು, ನಮಗೆ ಭದ್ರಕೋಟೆಯು, ನಮಗೆ ಬಲವು, ನಮಗೆ ಭರವಸೆಯಾಗಿದ್ದು ನಮ್ಮನ್ನ ಮುನ್ನಡೆಸುವುದನ್ನ ನಾವು ಕಾಣುವಂತವರಾಗಿದ್ದೇವೆ. ಆದ್ದರಿಂದ ದಾವಿದನು ಬರೆಯುವಂತಹ ಕೀರ್ತನೆಗಳಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡುವಂತದ್ದು, ನಿನ್ನಲ್ಲಿ ನಾನು ಭಯಭಕ್ತಿ ಉಳ್ಳವನಾಗಿದ್ದೇನೆ, ನನ್ನನ್ನ ನೀನು ಸೇರಿಸಿಕೋ, ನಿನ್ನಲ್ಲಿ ನಾನು ಭಯಭಕ್ತಿ ಉಳ್ಳವನಾಗಿದ್ದೇನೆ, ನನ್ನನ್ನು ಪರಾಂಬರಿಸು. ಈ ಎಲ್ಲ ಮಾತುಗಳನ್ನ ನಾವು ನೋಡುವಾಗ ಮನುಷ್ಯನು ಭಯಭಕ್ತಿ ಉಳ್ಳವನಾಗಿ ಜೀವಿಸುವಾಗ ದೇವರ ಪ್ರತಿಯೊಂದು ಆಶೀರ್ವಾದಕ್ಕೆ ಆತನು ಪಾತ್ರನಾಗುತ್ತಾನೆ. ಆ ಆಶೀರ್ವಾದಗಳಲ್ಲಿ ಯಾವುದೊಂದು ಕೂಡ ಬಿದ್ದು ಹೋಗುವುದಿಲ್ಲ. ಹಾಗಾಗಿ ನಿಮ್ಮ ವೈಯಕ್ತಿಕ ಜೀವನಗಳಲ್ಲಿ ದೇವರಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರ್ರಿ. ಆ ಭಯಭಕ್ತಿ ದೇವರ ಮಾರ್ಗದ ಕಡೆಗೆ, ದೇವರ ಜ್ಞಾನದ ಕಡೆಗೆ, ದೇವರ ಪ್ರೀತಿಯ ಕಡೆಗೆ ನಿಮ್ಮನ್ನು ಯಾವಾಗಲೂ ಕರೆದುಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. ಯಾಕೆಂದರೆ ದೇವರಲ್ಲಿ ನಾವು ನೆಲೆಸುವಂತ ಪ್ರತಿಯೊಂದು ಸಮಯಗಳು ಕೂಡ ಅದು ಭಯಭಕ್ತಿಯುಳ್ಳವಾಗಿರುವಂತಹ ಒಂದು ಮಾರ್ಗಗಳಾಗಿರಬೇಕು. ಆ ಮಾರ್ಗಗಳಲ್ಲಿ ನಾವು ನಡೆಯುವಾಗ ಆತನ ಆಲೋಚನೆಗಳನ್ನ ಯಾವಾಗ್ಲೂ ನಾವು ಹೊಂದಿಕೊಂಡು ನಡೆಯುವಂತವರಾಗಬೇಕು. ಆ ಆಲೋಚನೆಗಳಲ್ಲಿ ದೇವರು ತಾನೇ ನಮ್ಮನ್ನ ಬಲಪಡಿಸಿ ನಮ್ಮನ್ನ ಸಹಾಯಿಸುವಂತವನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಕಟ್ಟಳೆಗಳನ್ನು ಗ್ರಹಿಸಿಕೊಳ್ಳಲಿ. ಅಂದರೆ ತಾನು ಆ ಕಟ್ಟಳೆಗಳನ್ನ ಪರಿಪಾಲಿಸುತ್ತಿದ್ದಾನೆ, ಅದನ್ನ ಕೈಗೊಂಡು ನಡೆಯುತ್ತಿದ್ದಾನೆ, ಅದನ್ನ ಪರಿಪೂರ್ಣವಾಗಿ ಹೊಂದಿಕೊಂಡು ನಡೆಯುತ್ತಿದ್ದಾನೆ. ಆ ಇಂಥ ಸಮಯಗಳಲ್ಲಿ ಕೂಡ ದೇವರೇ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ಯಾವಾಗಲೂ ನನ್ನನ್ನು ನೋಡಿ ಆ ಕಟ್ಟಳೆಗಳನ್ನ ಪರಿಪಾಲಿಸುವಂತದಾಗಿರಲಿ. ಅದೇ 119 ಅಧ್ಯಾಯದ 74 ಭಾಗವನ್ನ ಓದುವಾಗ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರು ನನ್ನನ್ನು ನೋಡಿ ಸಂತೋಷಿಸಲಿ, ನಾನು ನಿನ್ನ ವಾಕ್ಯವನ್ನೇ ನಿರೀಕ್ಷಿಸಿಕೊಂಡಿದ್ದೇನಲ್ಲ. ನಾವು ಯಾವಾಗೆಲ್ಲ ದೇವರ ವಾಕ್ಯವನ್ನ ನಿರೀಕ್ಷಿಸಿಕೊಂಡಿದ್ದೇವೋ ಆಗ ಜನರು ನೋಡುವಂತವರು ನಮ್ಮನ್ನ ಭಯಭಕ್ತಿಯಿಂದ ನೋಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಯಾಕಂದ್ರೆ ದೇವರ ವಾಕ್ಯವು ಅದು ಶುದ್ಧವಾಗಿರುವಂಥದ್ದು, ದೇವರ ವಾಕ್ಯವು ಅದು ನೀತಿಗೆ ಯೋಗ್ಯವಾಗಿರುವಂಥದ್ದು, ದೇವರ ವಾಕ್ಯವು ಅದು ಸತ್ಯವಾಗಿರುವಂಥದ್ದು ಆಗಿದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನಿಮ್ಮ ಹೋಗೋಣ ಬರಣಗಳಲ್ಲಿ, ನಿಮ್ಮ ಪ್ರಯಾಸಗಳಲ್ಲಿ ನೀವು ದೇವರೊಟ್ಟಿಗೆ ನಿಮ್ಮ ಸಂಬಂಧಗಳನ್ನ ನಿಕಟವಾಗಿ ಇಟ್ಟುಕೊಳ್ಳುವಾಗ ಭಯಭಕ್ತಿಯುಳ್ಳವರಾಗಿ ಜೀವಿಸಿ. ಯಾಕಂದ್ರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವಾಗಲೂ ಆಶೀರ್ವಾದ ಉಂಟು, ಯೆಹೋವನಲ್ಲಿ ನಿರೀಕ್ಷಿಸುವವರಿಗೆ ಯಾವಾಗಲೂ ಬಲ ಉಂಟು, ಯೆಹೋವನಲ್ಲಿ ಯಾವಾಗಲೂ ಆಸಕ್ತಕರಾಗಿರುವವರಿಗೆ ಯಾವಾಗಲೂ ದೇವರ ಹಸ್ತ ಪರಿಪಾಲನೆ ಅದು ಕಾಣುವುದಕ್ಕೆ ಪ್ರಾರಂಭವಾಗ್ತದೆ. ಆದ್ದರಿಂದ ನಮ್ಮ ಭಯಭಕ್ತಿಯುಳ್ಳಂತ ಜೀವಿತ, ದೇವರ ವಾಕ್ಯದ ಕಡೆಗಿನ ನಿರೀಕ್ಷೆ, ದೇವರ ಆಲೋಚನೆಗಳ ಕಡೆಗೆ ನಿರೀಕ್ಷೆ, ದೇವರ ನೀತಿ ನಿಬಂಧನೆಗಳು ಇವುಗಳ ಕಡೆಗೆ ನಮ್ಮ ಪರಿಪಾಲನೆ ಯಾವಾಗಲೂ ಕೂಡ ದೇವರನ್ನ ಮಹಿಮೆ ಪಡಿಸುವುದಕ್ಕೂ ಘನಪಡಿಸುವುದಕ್ಕೂ ಸಾಧ್ಯವಾಗ್ತದೆ. ಹಾಗಾಗಿ ನೀವು ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯದಲ್ಲಿ ಯಾವಾಗಲೂ ನಿರತರಾಗಿ ಆಗ ದೇವರು ತಾನೇ ನಿಮ್ಮನ್ನ ಸಹಾಯಿಸಿ ನಿಮ್ಮನ್ನ ಬಲಪಡಿಸ್ತಾನೆ. ನಿಮ್ಮ ಪ್ರಯಾಸಗಳಲ್ಲಿ ಯಾವಾಗಲೂ ಪೂರ್ಣ ಮನಸ್ಸಿನಿಂದ ನೀವು ಭಯಭಕ್ತಿ ಉಳ್ಳವರಾಗಿರ್ರಿ. ಯಾಕಂದ್ರೆ ನಾವು ಏನಾದರೂ ಬೇಕಾದಾಗ ಮಾತ್ರ ನಾವು ಭಯಭಕ್ತಿ ಉಳ್ಳವರಾಗಿ ಮತ್ತೆಲ್ಲ ಸಮಯಗಳಲ್ಲಿ ದೇವರನ್ನ ಆಶ್ರಯಿಸಿಕೊಳ್ಳದೆ ಹೋದರೆ ಆ ಮಾರ್ಗಗಳು ಆ ಸಮಯಗಳಲ್ಲಿ ದೇವರ ಮಾರ್ಗಗಳನ್ನು ನಾವು ಕಳೆದುಕೊಂಡು ಹೋಗಿಬಿಡ್ತೇವೆ. ಆದ್ದರಿಂದ ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು, ನಮ್ಮ ಎಲ್ಲ ಕಾರ್ಯಗಳಲ್ಲಿ ದೇವರ ಭಯ, ದೇವರ ಭಕ್ತಿ ಯಾವಾಗಲೂ ನಮ್ಮನ್ನ ಬಲಪಡಿಸಲಿ, ನಮ್ಮನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನ ಮುನ್ನಡೆಸಲಿ. ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.